Hi friends, namaskar ellarigu. Welcome back to iFake and Vlogs. So first of all, happy Varmalakshmi habbada shubhashayagalu ellarigunu. So ellaru habba chenagi maartidira ankutini, enjoy maartidira ankutini family jothe. So nan hesaru Mamta anta, nanu London hatra Canada vlogs maartini. Nan channel hesaru bandu iFake Canada vlogs. Kandita subscribe maadkoli, ella videos nu nodi ishta aage agutte. Aadre aage pattante subscribe maadkoli, videos nella like share comment maadi. Hage maridira jaasti photos like daily updates koskara Facebook Instagram allu follow maadi. ಆಮೇಲೆ ನನ್ನ ಮಗಳ ಚಾನಲ್ ಲಿಂಕ್ ನೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲೂ ಸಹ ಫಾಲೋ ಮಾಡಿ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದಂಗೆ ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಸೊ ಇಂಡಿಯಾದಿಂದ ಬಂದಾಗಿಂದ ನಾನು ಒಂದಷ್ಟು ಕಾಟನ್ ಸ್ಯಾರೀಸ್ ತೊಗೊಂಡು ಬಂದಿದ್ದೆ, ಬಟ್ ಆದರೆ ಒಂದೂ ಹಾಕೊಂಡಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಸ್ಯಾರಿ ಹಾಕೊಂಡಿದ್ದೀನಿ ಆಫ್ಟರ್ ಒಂದು ವರ್ಷ ಅದಿಂದ ಮನೆಯಲ್ಲೇ ಇದ್ವು. ಬಟ್ ಇವತ್ತು ಹಬ್ಬ ಅಲ್ವಾ, ವರ್ಮಲಕ್ಷ್ಮಿ ಹಬ್ಬ. ಸೊ ಯೂಶ್ವಲಿ ಏನಂದರೆ ವರ್ಮಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಸ್ಪೆಷಲ್ ಹೆಣ್ಮಕ್ಳಿಗೆ ವರ್ಷದಲ್ಲಿ ಸ್ಪೆಷಲ್ ಹಬ್ಬಗಳು. ಸೊ ನಾನು ಅಷ್ಟೇ, ಇಲ್ಲಿ ಎಲ್ಲ ನಿಮ್ಗೆ ಗೊತ್ತಿರಂಗೆ ಏನು ಕಲ್ಚರ್ ಎಲ್ಲ ಏನು ಇಡೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಮನೇಲಿ ಮಾಮೂಲಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ, ಅಡುಗೆ ಮಾಡ್ತೀನಿ ಸಿಂಪಲಾಗಿ, ಅಷ್ಟೇ ನಾವು ಮಾಡೋದು. ಮತ್ತು ನಿಮ್ಗೆ ಗೊತ್ತಿರಂಗೆ ನಮ್ಮ ಮನೇಲಿ ಯಾರಾನೆ ಇದ್ದಾಳೆ, ನನ್ನ ಪುಟ್ಟಲಕ್ಷ್ಮಿ. ಸೊ ಅವಳಿಗೆ ನೀಟಾಗಿ ರೆಡಿ ಮಾಡೋದು, ಅವಳ ಜೊತೆ ಆಟ ಆಡೋದು ಅಷ್ಟೇ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೀವು ನೋಡ್ದಂಗೆ ರೆಡಿ ಆಗಿದ್ದೀನಿ. ಸೊ ಏನಿಲ್ಲ, ಜಸ್ಟ್ ಫೌಂಡೇಶನು ತೋರಿಸ್ತೀನಿ ಏನು ರೆಡಿ ಆದ ಅಂತ. ಜಸ್ಟ್ ಫೌಂಡೇಶನು, ಲಿಪ್ಸ್ಟಿಕ್ಕು, ಅದನ್ನೇ ಐ ಶ್ಯಾಡೋ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಬಿಂದಿ ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತ ಸ್ಯಾರಿನೂ ನಾನು ಫುಲ್ ತೋರಿಸ್ತೀನಿ. ಈ ಸ್ಯಾರಿ ಬಂದು ನಾನು ಇಂಡಿಯಾದಿಂದ ತೊಗೊಂಡು ಬಂದಿದ್ದು. ಈ ಸ್ಯಾರಿ ಬಂದು ಕಂಚಿ ಕಾಟನ್ ಸ್ಯಾರಿ, ಅಮ್ಮ ತೊಗೊಂಡು ಬಂದಿದ್ರು. ಅಮ್ಮ ಯೂಶ್ವಲಿ ಕಂಚಿಗೆ ಹೋಗ್ತಾ ಇರ್ತಾರೆ, ಅವಾಗ ತೊಗೊಂಬಂದಿರ್ತಾರೆ. ಸೊ ಅದರಲ್ಲಿ ನಾನು ಸ್ಯಾರಿನ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ಇದು ಸ್ಯಾರಿ, ಫುಲ್ ಸ್ಯಾರಿನ ಪವನ್ ಕೈಲಿ ಅಮಲಿ ಚೌದಕ್ಕೆ ತೋರಿಸ್ತೀನಿ. ಸೊ ಈಗ ಏನೇ ಸಿಂಪಲಾಗಿ ಇವತ್ತು ಪೂಜೆ ಆಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ನ ಎಂಜಾಯ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ವ್ಲಾಗ್ನ. ನಾನು ರಿವರ್ಸಲ್ಲಿ ತೋರಿಸ್ತಾ ಇದ್ದೀನಿ, ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಯೂಶ್ವಲಿ ಏನಂದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಮನೆಯೆಲ್ಲ ಫುಲ್ ಕ್ಲೀನ್ ಆಗಿರೋದು, ಅದೇ ಇಮ್ಯಾಜಿನೇಷನಲ್ಲಿ ನಾನು ವ್ಲಾಗ್ಸಲ್ಲಿ ತೋರಿಸ್ತಾ ಇರ್ತೀನಲ್ಲ, ಅದೇ ಥರ ಏನಿರೋದಿಲ್ಲ. ಕೆಲವೊಂದು ಸತಿ ನಾನು ಹಿಂದಿನ ದಿನ ಟಾಯ್ಸ್ನ ಇಟ್ಟಿಲ್ಲ ಅಥವಾ ಕ್ಲೀನ್ ಅಪ್ ಮಾಡಲಿಲ್ಲ ಅಂದರೆ ಹಿಂಗೂ ಸಹ ಇರುತ್ತೆ. ಸೊ ಇವತ್ತೇನಂದರೆ ನಿಮಗೆಲ್ಲ ಗೊತ್ತಿರೋಂಗೆ ವರ್ಮಾಲಕ್ಷ್ಮಿ ಹಬ್ಬ, ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಿಂಗಳಾಂಗಟ್ಲೆಯಿಂದನೂ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಮನೆಗಳಲ್ಲಿ. ಸೊ ನಾವೆಲ್ಲ ಚಿಕ್ಕವರಿದ್ದಾಗೂ ಅಷ್ಟೇ, ಅಮ್ಮ ಎಲ್ಲ ವರ್ಮಾಲಕ್ಷ್ಮಿ ಹಬ್ಬ ಅಂದರೆ 2 ವಾರ 3 ವಾರ 15 ದಿನ ಇದ್ದಂಗೆನೆ ಒಂದಿನ ಕಿಚನು, ಒಂದಿನ ಶೋಕೇಸು, ಹಿಂಗೆ ಎಲ್ಲನೂ ಒಂದೊಂದೇ ಕ್ಲೀನ್ ಮಾಡ್ತಾ ಬರ್ತಾಯಿದ್ರು. ಸೊ ಕೊಳಗಗಳೆಲ್ಲ ತೆಗೆದು ಒಂದಿನ ತುಳಿಯೋದು, ಶೋಕೇಸ್ ಅಂತೂ ಯೂಶ್ವಲಿ ಪ್ರತಿ ವರ್ಷ ನನಗೆ ಇದುವರೆಗೂ ಬುದ್ಧಿ ಬಂದಾಗಿಂದನೂ ಅಮ್ಮ ನನಗೆ ವಹಿಸುತ್ತಿದ್ದರು. ಪ್ರತಿ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ 2 ಶೋಕೇಸ್ ಇತ್ತು ಮನೆಯಲ್ಲಿ. ಸೊ ಎರಡೂ ಫುಲ್ ಕ್ಲೀನ್ ಮಾಡೋದೆಲ್ಲ ನನ್ನ ಜವಾಬ್ದಾರಿಯಾಗಿರ್ತಿತ್ತು. ಸೊ ಅದು ಒಂಥರ ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರೂ ಅಷ್ಟೇ, ಕ್ಲೀನಿಂಗ್ ಪ್ರೊಸೀಜರ್ ಒಂದು ಇರುತ್ತೆ. ಸೊ ಅದಾದಮೇಲೆ ಕಂಟಿನ್ಯೂಸಾಗಿ ಹಬ್ಬಗಳು ಬರ್ತಾ ಇರುತ್ತೆ, ಗೌರಿ ಹಬ್ಬ ಅದು ಇದು ಅಂತ. ಬಟ್ ಎಲ್ಲರೂ ಅಷ್ಟೇ, ಅವ್ರ ಮನೆಗಳನ್ನೆಲ್ಲ ವರ್ಮಾಲಕ್ಷ್ಮಿ ಹಬ್ಬದ ಸ್ಪೆಷಲಲ್ಲಿ ಕ್ಲೀನಪ್ ಮಾಡ್ತಾರೆ. ಸೊ ನಾನು ಅಷ್ಟೇ, ಇಲ್ಲೇನು ಜಾಸ್ತಿ ಕ್ಲೀನಿಂಗ್ ಏನಿಲ್ಲ, ನಿಮ್ಗೆ ನೋಡ್ತಿರಂಗೆ ಜಸ್ಟ್ ಕಾರ್ಪೆಟಿಂಗ್ ಮಾಡಬೇಕು, ಕಿಚನ್ ಅಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಡೈಲಿ ಬೇಸಿಸ್ ಮೇಲೆ. ಸೊ ಹಬ್ಬ ಆಗಿರೋದ್ರಿಂದ ನಾನು ಒಂಚೂರು ಚೆನ್ನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದಷ್ಟು ಲಿವಿಂಗ್ ರೂಮ್ ಏನು ಹಾಲ್ ಇದೆ ಅಲ್ಲಿ ಒಂದು ಸ್ವಲ್ಪ ಡೆಕೋರ್ ಮಾಡೋಣ, ಸಿಂಪಲಾಗಿ ಒಂದು ಚೇಂಜ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ, ಲಿವಿಂಗ್ ರೂಮ್ ಏನು ಡೆಕೋರೇಟ್ ಮಾಡ್ತೀನಿ ಸಿಂಪಲಾಗಿ ಜೋಡಿಸ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನಂದರೆ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ನನ್ನ ಮನೆಯೆಲ್ಲ ವ್ಯಾಕ್ಯೂಮ್ ಮಾಡಿದೆ, ಯಾಕಂದರೆ ಧೂಳಿರುತ್ತೆ, ಅವಳು ಪಾಪ ಇದ್ಮೇಲೆ ಗಲಾಟೆ ಆಗುತ್ತೆ ಅಂತ. ಸೊ ವ್ಯಾಕ್ಯೂಮ್ ಮಾಡ್ತಾಯಿದ್ದೀನಿ. ಇದೇನಂದರೆ ಸೋಫಾ ಫಸ್ಟೇ ನೀವು ಆಗಲೇ ಹೋಮ್ ಟೂರ್ ವ್ಲಾಗಲ್ಲಿ ನೋಡಿದ್ರೆ ಹಾಲಲ್ಲೇ ಇರುತ್ತೆ. ಬಟ್ ಏನಂದರೆ ಇದನ್ನು ಇತ್ತೀಚೆಗೆ ಏನಂದರೆ ಪವನ್ ರೂಮಲ್ಲಿ ಶಿಫ್ಟ್ ಮಾಡಿದ್ವಿ. ಆಫೀಸ್ ಮನೆಯಿಂದನೇ ಕೆಲಸ ಮಾಡೋದ್ರಿಂದ ಅವರಿಗೆ ಒಂದೊಂದು ಯಾವಾಗಾದರೂ ಒಂದು ಯೂಸ್ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಪಾಪ ಆಟ ಆಡೋದಕ್ಕೆಲ್ಲ ಹಾಲು ದೊಡ್ಡಾಗಿರುತ್ತೆ ಅಂತ. ಸೊ ಅದನ್ನು ನಾನು ವಾಪಸ್ಸು ಪವನ್ ಹೆಲ್ಪಿಂದ ತೊಗೊಂಡು ಬಂದು ಸೋಫಾನಲ್ಲಿ ಜೋಡಿಸ್ತಾ ಇದ್ದೀನಿ. ಸೊ ಇವತ್ತು ಏನಂದರೆ ಪಿಲ್ಲೋಸ್ ಯಾವ ಕಲರ್ ಇದೆ ಅದಕ್ಕೆ ಮ್ಯಾಚಿಂಗ್ ಆಗಿ ನಾನು ಪಿಲ್ಲೋಸಲ್ಲಿ ಬ್ಲೂ ಕಲರ್ ಇದೆ. ಯೂಶ್ವಲಿ ಏನಂದರೆ ಕಲರ್ ಥೀಮ್ ಫಾಲೋ ಮಾಡಿದ್ರೆ ಹೆಂಗೆ ಜೋಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವತ್ತು ಏನಂದರೆ ಪಿಂಕ್ ಮತ್ತು ಬ್ಲೂ ಗ್ರೀನ್ ಮೂರು ಶೇಡ್ಸ್ ಇದೆ ಪಿಲ್ಲೋಸಲ್ಲಿ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಬೆಡ್ ಇದು ಸೋಫಾಗೆ ಕವರ್ ಸಹ ಹಾಕ್ತಾ ಇದ್ದೀನಿ, ಬ್ಲೂ ಕಲರ್ ಇತ್ತು. ಸೊ ಅದ್ರ ಜೊತೆ ಎಲ್ಲಾನು ಅಷ್ಟೇ, ನೀವು ಒಂದು ಫ್ಲವರ್ ವಾಸ್ ಆಗ್ಬೋದು, ಒಂದು ಗೊಂಬೆ ಆಗ್ಬೋದು, ಆದಷ್ಟು ಯಾವುದೋ ಒಂದು ಕಲರ್ ಪ್ಯಾಲೆಟ್ ಅಂತ ಇರುತ್ತಲ್ಲ, ಸೊ ನೀವು ಒಂದೋ ಎರಡೋ ಮೂರೋ ಕಲರ್ಸ್ನ ಏನು ತೊಗೋತೀರಾ ಚೂಸ್ ಮಾಡ್ತೀರಾ ಅದಕ್ಕೆ ಸೂಟ್ ಆಗೋಂಥ ಎಲ್ಲ ಕಲರ್ಸ್ನು ನೀವು ಜೋಡಿಸಿದ್ರೆ, ನೀವು ಹೆಂಗೆ ಜೋಡಿಸಿದ್ರು ಯಾವ್ದಾರ ಐಟಮ್ಸ್ನ ಜೋಡಿಸಿದ್ರು ಚೆನ್ನಾಗಿ ಕಾಣಿಸುತ್ತೆ.
ಸೊ ಪಿಲ್ಲೋಸ್ ಅಲ್ಲಿ ಏನಂದ್ರೆ ಗ್ರೀನ್ ಮತ್ತೆ ನಾನು ಹೇಳ್ದಂಗೆ ಬ್ಲೂ ಗ್ರೇ ಇತ್ತು. ಸೊ ಅದಕ್ಕೆ ಮ್ಯಾಚಿಂಗ್ ಆಗೋ ಥರನೇ ನಾನು ಆದಷ್ಟು ಎಲ್ಲ ವಾಸಸ್ಸು ಅದಕ್ಕೆ ಪಕ್ಕಪಕ್ಕ ಇಡೋ ಅಂತ ಐಟಮ್ಸ್ನೆಲ್ಲ ಅದ್ರ ಪ್ರಕಾರ ಜೋಡಿಸ್ತಾ ಇದ್ದೀನಿ. ಸೊ ಫೈನಲಿ ಈ ಥರ ಜೋಡಿಸಿದ್ದೀನಿ ನಾನು ಬ್ಲೂ ಮತ್ತು ಪಿಂಕ್ ಗ್ರೀನ್ ಕಾಂಬಿನೇಷನಲ್ಲಿ. ಸೊ ಸೋಫಾ ಸೆಟಪ್ ಮತ್ತು ಅದ್ರ ಮುಂದೆ ಕುತ್ಕೊಳ್ಳೋದಕ್ಕೆ ಏನಾದರೂ ಬೇಕಂದರೆ ಕುತ್ಕೊಂಡು ಆರಾಮಾಗಿ. ಹೈಟ್ ನಮ್ಮದು ಸೋಫಾನು ಚಿಕ್ಕದಾಗಿರೋದ್ರಿಂದ ಮತ್ತು ಟಿ ವಿ ಹೈಟಿಗೆ ಕರೆಕ್ಟಾಗಿದೆ. ಲೋ ಸೀಟಿಂಗ್ ಏರಿಯಾ ಇದು, ಈ ಥರ ಜೋಡಿಸಿದ್ದೀನಿ. ಸೊ ನೆಕ್ಸ್ಟ್ ಏನಂದರೆ ಮಿಕ್ಕಿದ ಮನೆದೆಲ್ಲ ಕಾರ್ಪೆಟಿಂಗ್ ಮಾಡ್ತೀನಿ. ಸ್ವಲ್ಪ ಡೀಪ್ ಕ್ಲೀನಿಂಗ್ ಅಂದರೆ ನೀಟಾಗಿ ಎಲ್ಲ ಟಾಯ್ಸ್ನೆಲ್ಲ ಕ್ಲೀನ್ ಮಾಡಿ ಕಾರ್ಪೆಟಿಂಗ್ ಮಾಡ್ತೀನಿ. ಸೊ ಪೂರ್ತಿ ಕ್ಲೀನಿಂಗೇ ತೋರಿಸೋದಿಲ್ಲ. ಸೊ ಬೆಳಗ್ಗೆ ಇಂದನೂ ಆದಷ್ಟು ಸಂಜೆ ತನಕ ಮನೆಯೆಲ್ಲ ಫುಲ್ ಕ್ಲೀನಪ್ ಮಾಡಿ ಅರಣ್ಯ ಜೊತೆ ಆಟಾಡಿದ್ದಾಯಿತು. ಸೊ ನೆಕ್ಸ್ಟ್ ಏನಂದರೆ ಪವನ್ ಕೆಲಸ ಮಾಡ್ತಾಯಿದ್ರು. ಸೊ ಯೂಶ್ವಲಿ ಅವರು ಸಂಜೆ ಮೇಲೆ ಫ್ರೀ ಆಗೋದು, ಅದಕ್ಕೆ ಸಂಜೆನೇ ಹಬ್ಬ ಮಾಡ್ತಾ ಇರೋದು. ಸೊ ಸ್ನಾನ ಪೂಜೆ ಕ್ಲೀನಿಂಗ್ ಎಲ್ಲ ಆಯಿತು. ಅದಾದಮೇಲೆ ಇವಾಗ ನಾನು ಸುಮ್ಮನೆ ಹಬ್ಬ ಅಲ್ವಾ, ಸೊ ಒಂದು ಮೇಕಪ್ ಲುಕ್ ತೋರಿಸ್ತೀನಿ. ಮೇಕಪ್ ರೆಡಿ ಆಗ್ತಿದ್ದೀನಿ. ಸೊ ಯೂಶ್ವಲಿ ಏನಂದರೆ ನಾನು ಫೇಸ್ಗೆ ಒಂದು ಮಾಯಿಶ್ಚರೈಸರು ಅಥವಾ ಕ್ರೀಮ್ ಹಾಕ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಈಚೆ ಏನಾದ್ರು ಹೋದರೆ ಒಂದು ಲಿಪ್ ಗ್ಲಾಸ್ ಹಾಕ್ತೀನಿ. ಬಟ್ ಸ್ಪೆಷಲಾಗಿ ಏನಾದರೂ ರೆಡಿ ಆಗ್ತೀನಿ ಅಂದರೆ ಇಷ್ಟು ರೆಡಿ ಆಗೋದು. ಯೂಶ್ವಲಿ ಏನಂದರೆ ಫೇಸಿಗೆ ಕ್ರೀಮ್ ಮತ್ತು ಅಥವಾ ಮಾಯಿಶ್ಚರೈಸರ್ ಏನಾದ್ರು ಇರ್ಬೋದು, ನೀವೇನು ಯೂಸ್ ಮಾಡ್ತಿರೋ ಅದನ್ನು ನಾನು ನೀವು ಫೌಂಡೇಶನ್ ನೀವು ಯಾವ್ದು ಯೂಸ್ ಮಾಡ್ತಾ ಇರ್ತೀರ ಅದ್ರ ಜೊತೆ ಮಿಕ್ಸ್ ಮಾಡಿ. ಆವಾಗ ಏನಂದರೆ ಕೆಲವರು ಫಸ್ಟ್ ಕ್ರೀಮ್ ಹಚ್ಚಿ ಆಮೇಲೆ ಫೌಂಡೇಶನ್ ಹಚ್ತಾರೆ, ಅದರಿಂದ ಒಂಥರ ಬೂದುಗಾಗೋದು, ಬರೇ ಬರೇ ಥರ ಬರೋದೆಲ್ಲ ಆಗುತ್ತೆ. ಬಟ್ ನಾನು ಯಾವಾಗಲೇ ಫೌಂಡೇಶನ್ ಹಚ್ಚಿದ್ರು ಕ್ರೀಮು ಅಥವಾ ನಾನು ಏನು ಮಾಯಿಶ್ಚರೈಸರ್ ಹಚ್ತೀನಿ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಒಟ್ಟಿಗೆ ಹಚ್ತೀನಿ. ಸೊ ನೀವು ಇದೇನು ಕಾಂಪ್ಲಿಕೇಟೆಡ್ ಮೇಕಪ್ ಅಲ್ಲ, ಸುಮ್ಮನೆ ನಾನು ಯೂಶ್ವಲಿ ಯಾವಾಗಲೂ ಹೆಚ್ಚಿ ಹೋಗಬೇಕು ಅಥವಾ ಏನಾದ್ರು ಸ್ಪೆಷಲ್ ಇದ್ದಾಗ ಇಷ್ಟೇ ಸಿಂಪಲಾಗಿ ರೆಡಿ ಆಗೋದು. ಫುಲ್ ಡೀಟೈಲ್ಡ್ ಪ್ರೊಸೀಜರ್ ಮೇಕಪ್ನ ಯಾವತ್ತಾದರೂ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ಫೌಂಡೇಶನ್ನು ಮತ್ತು ಮಾಯಿಶ್ಚರೈಸರ್ನ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ. ಅದಾದಮೇಲೆ ನಾರ್ಸ್ ಅಂತ ಇದು ಸೊ ಅದ್ರದ್ದು ಒಂದು ಐ ಶ್ಯಾಡೋ ಪೆಲೆಟು, ಅದ್ರ ಐ ಶ್ಯಾಡೋ ಐಬ್ರೋ ಮಾಡ್ಕೊಳ್ಳೋದು, ಅದನ್ನು ಐಬ್ರೋ ಮಾಡ್ಕೋತಾ ಇದ್ದೀನಿ. ಸೊ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನೋ ಎಲ್ಲನೂ ಲಿಂಕಲ್ಲಿ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ಅದಾದಮೇಲೆ ಲಿಪ್ಸ್ಟಿಕ್ ಬಂದು ಮ್ಯಾಕ್ದು ಗರ್ಲ್ ಅಬೌಟ್ ಟೌನ್ ಅಂತ, ಸೊ ತುಂಬ ಫೇಮಸ್ ಲಿಪ್ಸ್ಟಿಕ್ ಇದು ಮ್ಯಾಕ್ ಅವ್ರದ್ದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ, ಪಿಂಕ್ ನೀವು ರೆಡ್ಡು ಯಾವುದಾದ್ರು ಈ ಥರ ಫಂಕ್ಷನ್ ಸ್ಪೆಷಲಿ ನಮ್ಮ ಇಂಡಿಯನ್ ವೇರ್ಸ್ಗೆಲ್ಲ ಸಕ್ಕದಾಗಿ ಕಾಣಿಸುತ್ತೆ. ಸೊ ಎಲ್ಲ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಾದಮೇಲೆ ನಮ್ಮ ಇಂಡಿಯಾಯಿಂದ ತೊಗೊಂಡು ಬಂದಿದ್ದಂಥ ಲ್ಯಾಕ್ಮಿ ವಾಟರ್ ಪ್ರೂಫ್ ಮಸ್ಕರ ಹಾಕೋತಿದ್ದೀನಿ, ಸಾರಿ ಐಲೈನರು. ಸೊ ಐಲೈನರ್ನ ನಾನು ಯೂಶ್ವಲಿ ಇನ್ನರ್ ಕಣ್ಣು ಒಳಗಡೆ ಹಾಕ್ತೀನಿ, ಕೆಲವರು ಈಚೆ ಹಾಕ್ತಾರೆ. ಸೊ ನಾನು ಯಾವಾಗಲೂ ಕಣ್ಣು ಕೆಳಗಡೆ ಹಾಕ್ಬೇಕಾದ್ರೆ ಒಳಗಡೆ ಲೇಯರಲ್ಲಿ ಹಾಕ್ತೀನಿ. ಅದಾದಮೇಲೆ ಮಾಮೂಲಿ ಮೇಲೆ ಐಲೈನರ್ ಹಾಕೋತಿದ್ದೀನಿ. ಸೊ ನೆಕ್ಸ್ಟ್ ಪರ್ಫ್ಯೂಮಿಗೆ ವಿಕ್ಟೋರಿಯಾ ಸೀಕ್ರೆಟ್ ಅವ್ರದ್ದು ಬಾಡಿ ಮಿಸ್ಟ್ ಹಾಕೋತಾ ಇದ್ದೀನಿ. ಸೊ ಮನೇಲೇ ಅಲ್ವಾ, ಸೊ ಸಾಕು ಅಂತ. ಸೊ ಸ್ಯಾರಿ ಲುಕ್ ಅಂದರೆ ಬಿಂದಿ ಹಿಡ್ದಿರ ಕಂಪ್ಲೀಟ್ ಆಗೋದಿಲ್ಲ. ಸೊ ಎಲ್ಲ ಬಿಂದಿಗಳನ್ನು ಸ್ಟಿಕ್ಕರ್ಸ್ನೆಲ್ಲ ನಾನು ಇಂಡಿಯಾಯಿಂದನೇ ತೊಗೊಂಡು ಬಂದಿದ್ದೆ. ಯೂಶ್ವಲಿ ಚಿಕ್ಕ ಸ್ಟಿಕ್ಕರ್ಸ್ ಮಾತ್ರ ಇಟ್ಕೊಂಡು ಅಭ್ಯಾಸ ನನಗೆ. ಬಟ್ ಸ್ಯಾರಿಗೆ ಆದಷ್ಟು ಒಂದು ಸ್ಟೋನು ಮತ್ತು ಒಂದು ಮೆರೂನ್ ಕಲರು ಆ ಥರ ಸ್ಟಿಕ್ಕರ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಸ್ಟಿಕ್ಕರ್ ಇಟ್ಟು ಇಲ್ಲಿಗೆ ಸಿಂಪಲ್ ಮೇಕಪ್ ಮುಗಿಯಿತು ಅಷ್ಟೇ. ಸೊ ಸಿಂಪಲ್ ಜ್ಯುವೆಲ್ರಿ, ಸಿಂಪಲ್ ಮೇಕಪ್ ಅಷ್ಟೇ. ಆಮೇಲೆ ನೀವು ಏರ್ ಸ್ಟ್ರೈಟ್ನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ನಾನು ಯೂಶ್ವಲಿ ಏರ್ ಸ್ಟ್ರೈಟ್ ಮಾಡೋದಿಲ್ಲ, ಕೂದಲು ಸ್ಟ್ರೈಟೇ ಇರೋದ್ರಿಂದ ತುಂಬ ರೇರ್ ನಾನು ಮಾಡೋದು. ಟ್ರಿಪ್ ಫ್ಲಾಕ್ಸ್ ಎಲ್ಲ ನೀವು ಕೇಳ್ತಾ ಇದ್ರಿ, ಬ್ಲೋ ಡ್ರೈ ಮಾಡ್ತೀನಿ. ಟ್ರಿಪ್ಸು ಆ ಥರ ಈ ಥರ ಸ್ಪೆಷಲ್ ಎಲ್ಲ ರೀಚ್ ಹೋದರೆ ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೋತೀನಿ ಏರ್ ಡ್ರೈಯರಲ್ಲಿ. ಅದು ಬಿಟ್ಟರೆ ಯೂಶ್ವಲಿ ಇಷ್ಟೇ. ಸೊ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಇದು ಇವತ್ತಿನ ಸ್ಯಾರಿ. ಇದು ಯೂಶ್ವಲಿ ಕಂಚಿ ಕಾಟನ್, ಕಂಚಿಗೆ ಹೋದರೆ ಅಮ್ಮ ಒಂದಷ್ಟು ಸ್ಯಾರೀಸ್ ತಂದಿಟ್ಟಿರ್ತಾರೆ. ಮೋಸ್ಟ್ಲಿ ಇದು ಪ್ರಕಾಶ್ ಸಿಲ್ಕ್ಸ್ ಅಥವಾ ಬಾಬುಶಾ ಅಂತ ಎರಡು ಶಾಪ್ ಜಾಸ್ತಿ ಹೋಗೋದು. ಸೊ ಅದರಲ್ಲೇ ಒಂದಾಗಿರುತ್ತೆ. ಸೊ ಸಿಂಪಲ್ ಮನೇಲೇ ಇರೋದ್ರಿಂದ ಸಿಂಗಲ್ ಪಿನ್ ಮಾಡಿದ್ದೀನಿ ಅಷ್ಟೇ. ಸೊ ಹೇಗನ್ನಿಸ್ತು ನನ್ನ ಸ್ಯಾರಿ ಲುಕ್ಕು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಅಂತ. ಸೊ ಅಷ್ಟರಲ್ಲಿ ಈಗ ನಾನು ಅಡುಗೆಗೆಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮತ್ತು ಸಿಂಪಲ್ ಆಗಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಬೆಳ್ಳುಳ್ಳಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಆಗುತ್ತೆ.
ಅದ್ರ ಜೊತೆಗೆ ತುಪ್ಪ ಸಹ ಕಾಯಿಸ್ತಾ ಇದ್ದೀನಿ. ಯೂಶುವಲ್ ಏನಾದರೂ ಈ ಥರ ಸ್ಪೆಷಲ್ ಇದ್ದಾಗ ಒಂದು ಎರಡು ಮೂರು ಬಟರ್ ಕ್ಯೂಬ್ಸ್ನ ಹಾಕ್ಬಿಟ್ಟು ಜಾಸ್ತಿ ತುಪ್ಪ ಕಾಯಿಸ್ಕೊಂಡು ಇಟ್ಕೋತೀನಿ. ಸೊ ತುಪ್ಪ ಕಾಯಿಸೋದಕ್ಕೆ ಅಂತ ಹೇಳಿ ಹಾಗೆ ಚಿತ್ರಾನ್ನಕ್ಕೆ ಅಂತ ಹೇಳಿ ಬೆಳ್ಳುಳ್ಳಿನ ನಾನು ಒಂದಷ್ಟು ಎರಡು ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಅಷ್ಟನ್ನ ಅದನ್ನು ಇದು ಮಿಕ್ಸರ್ ಇದೆಯಲ್ಲ ಬ್ಲೆಂಡರು, ಸೊ ಅದರಲ್ಲಿ ನಾನು ಚೂರು ಚೂರು ಮಾಡ್ಕೊಂಡಿದ್ದೀನಿ. ಸೊ ತುಪ್ಪ ಕಾಯಿಸ್ತಾ ಇದ್ದೀನಿ ಇವಾಗ ಫಸ್ಟು, ಈ ಕಡೆ ಹೆಸರು ಬೇಳೆ ಹುರ್ಕೋತಾ ಇದ್ದೀನಿ. ಸೊ ಬಟರ್ನ ರೂಮ್ ಟೆಂಪ್ರೇಚರಲ್ಲಿ ಅಂದರೆ ಫ್ರಿಜ್ಜಿಂದ ಈಚೆ ಇಟ್ಟಿದ್ರೆ ಮೆತ್ತಗಾಗಿರುತ್ತೆ. ಸೊ ಎರಡು ದೊಡ್ಡದು ಹಾಕ್ಬಿಟ್ಟು ಅದ್ರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಈ ಕಡೆ ಏನಂದರೆ ಹೆಸರು ಬೇಳೆ ಹುರಿದು ಅದನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ, ಸೊ ಕಾಲು ಗಂಟೆಯಲ್ಲೆಲ್ಲ ಆಗೋಗುತ್ತೆ. ಸೊ ಈ ಕಡೆ ಏನಂದರೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ, ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಏನು ನಾನು ನುಚ್ಚು ಮಾಡಿದ್ದೀನಿ, ಪೀಸ್ ಮಾಡಿದ್ದೀನಿ ಬೆಳ್ಳುಳ್ಳಿಗಳು, ಅಥವಾ ಕ್ರಷ್ ಮಾಡ್ಕೋಬೋದು. ಸೊ ಬೆಳ್ಳುಳ್ಳಿ ಇಷ್ಟನ್ನು ಫಸ್ಟು ಫ್ರೈ ಮಾಡ್ಕೋಬೇಕು. ಈ ಕಡೆ ಹಾಲು ಹಾಕ್ಬಿಟ್ಟು ಹೆಸರು ಬೇಳೆನ ಕೂಗಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಯಾವುದ್ರಲ್ಲಿ ಯಾವ್ದಾದ್ರು ಹಾಕ್ಕೋಬೋದು. ನಾನು ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಹೆಸರು ಬೇಳೆ ಹಾಕಿ ಕೂಗಿಸ್ತಾ ಇದ್ದೀನಿ. ಚಿತ್ರಾನ್ನ ಅಂದರೆ ಟರ್ಮರಿಕ್ ಅರಶಿನ ಹಾಕ್ಲೇಬೇಕು. ಸೊ ಅದಾದಮೇಲೆ ನಾನು ಅರಶಿನ ಹಾಕ್ತಾಯಿದ್ದೀನಿ, ಅರಶಿನ, ಉಪ್ಪು, ಈ ಕಡೆ ತುಪ್ಪ ಸಹ ರೆಡಿ ಆಗ್ತದೆ. ಅಮ್ಮ ಕೊಟ್ಟಿದ್ದ ಮೆಂತ್ಯ ಪುಡಿ, ಸಾಂಬಾರ್ ಪುಡಿ, ಖಾರದ ಪುಡಿ ಎಲ್ಲಾನು ಪ್ಲ್ಯಾನ್ ಮಾಡಿಕೊಂಡು ಇನ್ನೊಂದು ವರ್ಷಕ್ಕೆ ಗ್ಯಾರಂಟಿ ಇಂಡಿಯಾಗೆ ಬರ್ತೀನಿ ಅಂತ ಗೊತ್ತಿದ್ದಲ್ಲ. ಸೊ ಒಂದು ವರ್ಷಕ್ಕೆ ಆಗೋಷ್ಟು ತೊಗೊಂಡು ಬಂದಿದ್ದೆ, ಎಲ್ಲ ಈಗ ಆಲ್ಮೋಸ್ಟ್ ಎಡ್ಜಲ್ಲಿದೆ. ಸೊ ಇನ್ನೇನು ಇಂಡಿಯಾಗಂತೂ ಬರೋಕ್ಕಾಗಲಿಲ್ಲ, ಬಟ್ ಎಲ್ಲನೂ ಆಲ್ಮೋಸ್ಟ್ ಖಾಲಿ ಆಗೋ ಸ್ಟೇಜಲ್ಲಿದೆ, ನೋಡಬೇಕು ಇಲ್ಲೇ ಯಾವ್ದಾದ್ರು ಶಾಪ್ಸಲ್ಲೆಲ್ಲ ರೆಡಿ ತಂದಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಂದರೆ ಬೆಳ್ಳುಳ್ಳಿ ಚಿತ್ರ ಏನು ಅದೆಲ್ಲ ಇದಾದಮೇಲೆ ನಾನು ಕ್ಯಾರೆಟ್ನು ಅಷ್ಟೇ, ಹೇಗಿದ್ರು ಗ್ರೈಂಡ್ ಇರ್ತಲ್ಲ ಅಂದರೆ ಬ್ಲೆಂಡರ್ ಮಾಡ್ಕೊಂಡಿದ್ನಲ್ಲ ಅದೇ ಥರ ಕ್ಯಾರೆಟ್ನು ಅಷ್ಟೇ ಸಣ್ಣದಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೆ. ಸೊ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಈ ಕಡೆ ಹೆಸರು ಬೇಳೆನೂ ಸಹ ನೆನೆಸಿಟ್ಟಿದ್ದೆ, ಜೊತೆಗೆ ಹೆಸರು ಬೇಳೆ ಮಾಡ್ತಾ ಇದ್ದೀನಿ. ಹೆಸರು ಇದು ನೀವೆಲ್ಲ ಕೇಳ್ತಿರಲ್ಲ, ಸೊ ಕಾಯಿ ಬಂದು ಈ ರೀತಿಯಾಗಿ ಇಂಡಿಯನ್ ಸ್ಟೋರಲ್ಲಿ ತರ್ತೀವಿ. ಸೊ ಈ ಥರ ಫುಲ್ಲು ಪ್ಯಾಕ್ ಆಗಿರುತ್ತೆ, ತುರಿದು ಅದು ಫ್ರೋಝನ್ ಆಗಿರುತ್ತೆ, ಗಟ್ಟಿ ಇರುತ್ತೆ. ನಾವು ಯಾವಾಗ ಯೂಸ್ ಮಾಡಬೇಕೋ ಒಂದು ಸ್ವಲ್ಪ ಹೊತ್ತು ಮುಂಚೆ ಫ್ರಿಜ್ಜಿಂದ ಈಚೆ ಇಟ್ಕೊಂಡ್ರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ, ಮಾಮೂಲಿ ಫ್ರೆಶಾಗಿ ತುರಿದಿರೋ ಕಾಯಿ ತುರಿ ಥರ ರೆಡಿ ಆಗುತ್ತೆ, ಅದನ್ನು ಯೂಸ್ ಮಾಡೋದು. ಸೊ ಈ ಕಡೆ ಹೆಸರು ಬೇಳೆಗೆ ಏನೇನು ನಾನು ಚಿತ್ರಾನ್ನಕ್ಕೆ ಹಚ್ಚಿದ್ನೋ ಎಲ್ಲ ಅದರಲ್ಲೂ ಸ್ವಲ್ಪ ಎತ್ತಿಟ್ಟಿದ್ದೆ. ಸೊ ಹೆಸರು ಬೇಳೆ ರೆಡಿ. ಈ ಕಡೆ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ರಸ ಹಾಕಿದ್ರೆ ಚಿತ್ರಾನ್ನನೂ ರೆಡಿ, ತುಪ್ಪ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಏನಂದರೆ ಪಾಯಸದೊಂದು ರುಬ್ಕೋಬೇಕು ಇವಾಗ. ಸೊ ಪಾಯಸಕ್ಕೆ ಏನಂದರೆ ಯೂಶ್ವಲಿ ಗಸಗಸೆ ಅದೆಲ್ಲ ಕಡಲೆ ಎಲ್ಲ ಹಾಕ್ತಾರೆ, ಬಟ್ ಯಾವುದು ಇರಲಿಲ್ಲ. ಸೊ ಕಾಯಿ ತುರಿ ಮತ್ತು ಅದು ಬಾದಾಮಿ ಹಾಕ್ತಾರೆ ನೆನೆಸ್ಬಿಟ್ಟು, ಬಟ್ ನಾನು ಬಾದಾಮಿ ಸ್ಲೈಸ್ ಮಾಡಿರೋದಿತ್ತು, ಅದಕ್ಕೆ ಪುಡಿ ಮಾಡಿರೋವಂಥ ಬಾದಾಮಿ, ಆಮೇಲೆ ಡೇಟ್ಸ್ ಹಾಕ್ತಾ ಇದ್ದೀನಿ. ಸೊ ಡೇಟ್ಸು, ಬಾದಾಮಿ ಮತ್ತು ಕಾಯಿ ತುರಿ ಅಷ್ಟೇ ರುಬ್ಬಿದ್ದು, ಗಸಗಸೆ ಕಡಲೆ ಎಲ್ಲ ಇದ್ದಿದ್ರೆ ಹಾಕ್ಬೋದಿತ್ತು, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಾಗಿತ್ತು ಪಾಯಸ, ಅಂದ್ಕೊಂಡಿದ್ದಕ್ಕಿಂತ ತುಂಬ ಟೇಸ್ಟಿಯಾಗಿತ್ತು. ಅದನ್ನು ರುಬ್ಬಿ ಹಾಕಿ ಹಾಲು ಮತ್ತು ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕಾದ್ರೆ ಹಾಕಿ ಕುದಿಸ್ತಾ ಇದ್ದೀನಿ. ಸೊ ಇವತ್ತಿನ ಸಿಂಪಲ್ ಸ್ಪೆಷಲ್ ಡಿನ್ನರ್ ಪವನ್ ಫೇವ್ರೇಟು ಚಿತ್ರಾನ್ನ, ಹೆಸರು ಬೇಳೆ, ಪಾಯಸ ರೆಡಿ. ಸೊ ಫಸ್ಟ್ ಅರಣ್ಯಂಗೆ ಊಟ ಆಯಿತು, ಗೊತ್ತಲ್ಲ ಮಕ್ಳಿಗೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಆಟ ಆಡ್ಕೊಂಡು ಖುಷಿಯಾಗಿರ್ತಾರೆ. ಸೊ ಅರಣ್ಯಂಗೆ ಹೊಟ್ಟೆ ತುಂಬ ಊಟ ಆದಮೇಲೆ ಇಲ್ಲಿ ಸಾಂಗ್ ಹಾಕ್ಕೊಂಡು ಆಟ ಆಡ್ತಿದ್ದಾಳೆ. ಅರುಮ ಇವತ್ತೇನ್ ಫಂಕ್ಷನು, ಇವತ್ತೇನ್ ಹಬ್ಬ? ಅಜ್ಜಿ ಮನೇಲಿ ಹಬ್ಬನಾ? ಹೋಗ್ಬೇಕಿತ್ತ ನೀನು ಅಜ್ಜಿ ಮನೇಲಿ ಹಬ್ಬಕ್ಕೆ ಹೋಗ್ಬೇಕಾ? ಫೋಟೋಸ್ ನೋಡ್ದ? ನೋಡ್ದ ಹೆಂಗಿತ್ತು ಅಜ್ಜಿ ಮನೇಲಿ? ಏನೇನು ಇಟ್ಟಿತ್ತು ಅಜ್ಜಿ? ಆಮೇಲೆ
ವೆಜಿಟೇಬಲ್ಸ್ ಯಾವ್ಯಾವ ವೆಜಿಟೇಬಲ್ಸ್ ಇಟ್ಟಿತ್ತು ಅಜ್ಜಿ? ಕಾರ್ನ್ ಇಟ್ಟಿತ್ತು. ಸೊ ಅಮ್ಮ ಡೆಕೋರೇಷನ್ ಮಾಡಿದ್ರಲ್ಲ ಅದ್ರದ್ದೆಲ್ಲ ಫೋಟೋಸ್ ಕಳಿಸಿದ್ರು. ಆನಣಿಂಗ್ ತೋರಿಸ್ದೆ, ಆನೆ ಹೇಳ್ತಾಳೆ ವೆಜಿಟೇಬಲ್ಸ್ ಅಂತೆ, ಕಾರ್ನ್ ಇಟ್ಟಿದ್ರಂತೆ, ಆಮೇಲೆ ಇನ್ನೇನು ಇಟ್ಟಿದ್ರು, ಲೋಟಸ್ ಎಲ್ಲ ಇಟ್ಟಿದ್ರು. ಸೊ ಅದು ನೋಡ್ಬಿಟ್ಟು ನಾನು ಹೋಗ್ಬೇಕಿತ್ತು ಅಂತ ಹೇಳ್ತಾಯಿದ್ಲು. ಸೊ ಅಮ್ಮ ಸೊ ಪೂಜೆ ಮಾಡಿದ್ರಲ್ಲ ಮನೆಯಲ್ಲಿ ಅಮ್ಮ ವರಮಹಾಲಕ್ಷ್ಮಿ ಹಬ್ಬ, ಅದರದ್ದೆಲ್ಲ ಫೋಟೋಸ್ ಎಲ್ಲ ಕಳಿಸಿದ್ರು. ಫೋಟೋ ನಿಮಗೂ ಶೇರ್ ಮಾಡ್ತೀನಿ. ಸಾರಿ ನಾನು ಮದುವೆಲಿ ಉಟ್ಕೋಬೇಕಿತ್ತು, ನನಗೆ ಮದುವೆಲಿಂದ ಶಾಪಿಂಗ್ ಮಾಡಿದ್ದೆ ಅದೇ ಸ್ಯಾರಿ ನನಗೆ. ಸೊ ಅಮ್ಮ ವರಮಹಾಲಕ್ಷ್ಮಿ ಕೊಡಿಸಿದ್ರು, ಕಳಿಸಿದ್ರು. ಸಾರಿನೂ ತೋರಿಸ್ದಂಗೆ ಆಗಿದೆ, ಹಂಗೆ ಲಕ್ಷ್ಮಿನೂ ನೋಡ್ಕೊಂಬನ್ನಿ. ಆಮೇಲೆ ಲಾಸ್ಟ್ ಇಯರ್ ಏನಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಇಂಡ್ಯಾದಲ್ಲೇ ಇದ್ವಿ, ಗ್ರೂಪ್ ರಶ್ ಆಗಿ 2-3 ಡೇಸ್ ಆಗಿತ್ತು ಅಷ್ಟೇ ಅನಿಸುತ್ತೆ. ಸೊ ಹೊಸದಾಗೇನು ಲಕ್ಷ್ಮಿ ಕುಂಡ್ರಿಸಿರಲಿಲ್ಲ, ಯಾಕಂದರೆ ಗ್ರೂಪ್ ರಶದಲ್ಲೇ ಕಳಶ ಎಲ್ಲ ಇಟ್ಟಿದ್ರಲ್ಲ, ಸೊ ಪೂಜೆ ಎಲ್ಲ ಲಕ್ಷ್ಮಿ ಎಲ್ಲ ಕುಂಡ್ರಿಸಿದ್ರಿಂದ ಅದನ್ನೇ ನಾವು ಪೂಜೆ ಮಾಡಿದ್ವಿ ಅಷ್ಟೇ. ಆದ್ರೂ ಅಷ್ಟೇ ನಾನು ವೀಡಿಯೋ ಮಾಡಿದ್ದೆ, ಬಟ್ ಸ್ಟಿಲ್ ಹಬ್ಬ ಆಗಿ ಇಲ್ಲಿಗೆ ಬಂದಮೇಲೆ ನಾನು ಅಪ್ಲೋಡ್ ಮಾಡಿದ್ಮೇಲೆ ಹಬ್ಬ ಆಗಿ ಎಷ್ಟೊಂದು ದಿನ ಆದಮೇಲೆ ಏನು ಹಾಕೋದು ಬೇಡ ಅಂತ ಹೇಳಿ ವರಮಹಾಲಕ್ಷ್ಮಿ ಗೌರಿ ಹಬ್ಬ ಎರಡೂ ವೀಡಿಯೋ ಮಾಡಿದ್ದೀನಿ ನಾನು ಇಂಡ್ಯಾದಲ್ಲಿ ಬಂದಿದ್ದಾಗ. ಬಟ್ ನಾನು ಅದನ್ನು ಶೇರ್ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ನಾನು ಬಂದು ಹಾಕೋ ಅಷ್ಟರಲ್ಲಿ ಆಗಲೇ ಲೇಟ್ ಆಗಿತ್ತು, ಆಮೇಲೆ ಎಷ್ಟೊಂದು ದಿನ ಆದಮೇಲೆ ಹಾಕೋದು ಬೇಡ ಅಂತ. ಬಟ್ ಇವತ್ತು ಏನಂದರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಲಾಸ್ಟ್ ಇಯರು ನಾನು ಅರಣ್ಯ ಇಂಡ್ಯಾಲಿ ಇದ್ವಿ ಅಲ್ಲ ವರಮಹಾಲಕ್ಷ್ಮಿ ಹಬ್ಬ, ನಾನು ಹೇಳ್ದಂಗೆ ಗ್ರೂಪ್ ರಶ್ ಆಗಿ 2 ಡೇಸ್. ಸೊ ಅದ್ರದ್ದು ಒಂದು ಕ್ಲಿಪ್ ತೋರಿಸ್ತೀನಿ, ಅದನ್ನ ನೋಡ್ಕೊಂಬನ್ನಿ. ಆಮೇಲೆ ಗೌರಿ ಹಬ್ಬದು ಅಷ್ಟೇ, ಅವತ್ತು ನಾನು ಅಮ್ಮ ಎಲ್ಲರೂ ಇಂಟ್ರೊಡಕ್ಷನ್ ಎಲ್ಲ ಮಾಡಿದ್ದೆ, ಬಟ್ ಲೇಟಾಗಿ ಹಾಕೋದು ಬೇಡ ಅಂತ ಹಾಕಿರಲಿಲ್ಲ, ಅದು ಗೌರಿ ಹಬ್ಬದ ದಿನ ಹಾಕ್ತೀನಿ. ಸೊ ಇವಾಗ ಏನಂದರೆ ವರಮಹಾಲಕ್ಷ್ಮಿ ಹಬ್ಬ ನಾವು ಲಾಸ್ಟ್ ಇಯರ್ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ, ಸೊ ಅದನ್ನು ಶೇರ್ ಮಾಡಿದ್ದೀನಿ, ಅದನ್ನು ನಾನು ಇವಾಗ ಶೇರ್ ಮಾಡ್ತೀನಿ, ಇವಾಗ ನೋಡ್ಕೊಂಬನ್ನಿ. ಸೊ ಅರಣ್ಯ ಫೋಟೋಸ್ ಎಲ್ಲ ನೋಡಿದ್ಲು ಅಮ್ಮ ಕಳಿಸಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬದು, ಅದನ್ನು ನೋಡ್ಬಿಟ್ಟು ಹೇಳ್ತಿದ್ಲು ಅವಳಿಗೆ ಕಾರ್ನ್ ಇಷ್ಟ, ಅಲ್ಲಿ ಕಾರ್ನ್ ಇದೆ ಅಂತ ಎಲ್ಲ. ಸೊ ಮಿಸ್ ಮಾಡ್ಕೊತಾರೆ ಮಕ್ಕಳೂ ಸಹ, ಬಟ್ ನಾ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ನೀವು ನೋಡಿದ್ರಲ್ಲ ಅವಳ ಎಕ್ಸ್ಪ್ರೆಷನು. ಸೊ ಜಾಸ್ತಿ ಕೇಳಿದ್ರೆ ಏನಾದ್ರು ಹೇಳಿದ್ರೆ ನಾನು ಹೋಗ್ಬೇಕಿತ್ತು ಅಂತ ಹೇಳ್ತಾಳೆ ಅಷ್ಟೆ. ಸೊ ಅದಕ್ಕೆ ಅವಳಿಗೋಸ್ಕರ ಇವಾಗ ಮನೇಲೇ ನಾವು ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ. ಸೊ ಪಾಯಸ ಹೆಂಗಿತ್ತು? ಇದನ್ನು ಸ್ಯಾರಿ ಪಿನ್ನ ನೋಡ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿದ್ದಾಳೆ. ಬಾಯ್ ಕೊಡ್ತೀನಿ ಬಾ ಚಿನ್ನಿ. ಇವತ್ತು ಏನು ಫೆಸ್ಟಿವಲ್ಲು? ಅಜ್ಜಿ ಮನೇಲಿ ಫೆಸ್ಟಿವಲ್ಲಾ? ಫೋಟೋ ನೋಡ್ಬಿಟ್ಟು ಮಿಸ್ ಮಾಡ್ಕೊಂತಿದ್ಯಾ? ಮಮ್ಮಿ ಪಾಯಸ ಮಾಡ್ಕೊಟ್ಟಿತ್ತಲ್ಲ ನಿಂಗೆ, ಚೆನ್ನಾಗಿತ್ತ? ಯಮ್ಮಿ ಆಗಿತ್ತ? ಅರಣ್ಯ ಡಿಡ್ ಯು ಸಿ ನಾನು ನೀನು ಮ್ಯಾಚಿಂಗ್ ಹಾಕೊಂಡಿದೀವಲ್ಲ, ಯಾವ ಕಲರ್ ಹಾಕೊಂಡಿದೀವಿ ನಾನು, ಯಾವ ಕಲರ್ ಹಾಕೊಂಡಿದೀವಿ ಇಬ್ರು? ಹಾ ಸೇಮ್ ಕಲರ್ ಹಾಕೊಂಡ್ಬಿಟ್ಟಿದೀವಲ್ವಾ, ಮ್ಯಾಚಿಂಗ್ ಮ್ಯಾಚಿಂಗ್ ಮಮ್ಮಿ ಡಾಟರ್. ಅರಣ್ಯ ಡ್ರೆಸ್ಸು ಇಂಡಿಯಾಲಿ ಯಾವಾಗೋ ನಾನು ಲೈಫ್ ಸ್ಟೈಲಲ್ಲಿ ಪರ್ಚೇಸ್ ಮಾಡಿದ್ದೆ, ನಂದು ಬಂದು ಸ್ಯಾರಿ ಕಂಚಿಗೆ ಕಾಟನ್ನು, ಕಂಚಿಗೆ ಅಮ್ಮ ಯಾವಾಗೋ ಹೋದಾಗ ಅಲ್ಲಿಂದ ತೊಗೊಂಬಂದಿದ್ರು, ನಂಗೆ ಇಷ್ಟ ಆಯಿತು ಕಲರ್. ಇದರಲ್ಲೇ ಇನ್ನೊಂದು 2 ಕಲರ್ಸ್ ತಂದಿದ್ರು, ನನಗೆ ಪಿಂಕ್ ಇಷ್ಟ ಅಲ್ಲ, ಸೊ ನನಗೆ ಇಷ್ಟ ಆಯಿತು, ನಾನು ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಈಗ ಹೋಗಿ ನಾನು ಊಟ ಮಾಡ್ತೀನಿ, ಅಷ್ಟರಲ್ಲಿ ನೀವು ಹೋಗಿ ವಿಡಿಯೋ ಕ್ಲಿಪ್ ನೋಡ್ಕೊಂಬನ್ನಿ ಇಂಡಿಯಾಲಿ ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ್ದು. ಈ ವಿಡಿಯೋ ಕ್ಲಿಪ್ ಬಂದು ಲಾಸ್ಟ್ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಏನು ಇಂಡ್ಯಾದಲ್ಲಿದ್ವಿ ಆ ಟೈಮಿಂದು. ಸೊ ಈ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಎಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಲೈವ್ ಸಹ ಜಾಯ್ನ್ ಆಗಿದ್ದೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಲೈವ್ ಅಂತ 1 ಇಯರ್ ಬ್ಯಾಕ್. ಸೊ ನನ್ನ ಚಾನಲಲ್ಲಿದ್ದೆ. ಸೊ ಏನು ಗೃಹ ಪ್ರವೇಶ ಆಗಿದ್ದು ಒಂದು 3-4 ದಿನದಲ್ಲಿ ಅಷ್ಟೇ ಹಬ್ಬ ಇದ್ದಿದ್ದು. ಸೊ ಇನ್ನು ಫ್ಲವರ್ ಡೆಕೋರೇಷನ್ಸು ಎಲ್ಲ ಮನೇಲೆಲ್ಲ ಹಂಗೆ ಇತ್ತು. ಸೊ ಇದು ಈ ವರ್ಷದ ಹಬ್ಬದ ಫೋಟೋ ಅಮ್ಮ ಕಳಿಸಿದ್ದು, ಆ ಸ್ಯಾರಿ ಬಂದು ನನ್ನ ಸ್ಯಾರಿನೇ ಇಟ್ಟು ಅಮ್ಮ ಪೂಜೆ ಮಾಡಿದ್ರು. ಸೊ ಇದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಫೋಟೋ. ಸೊ ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ವರಮಹಾಲಕ್ಷ್ಮಿ ಸೆಲೆಬ್ರೇಷನು, ಹೆಚ್ಚಿಗೆ ಏನೂ ಇಲ್ಲ. ಅಮ್ಮನೇ ನನ್ನ ಪರವಾಗೂ ಸಹ ಅಲ್ಲೇ ಇಂಡ್ಯಾದಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ, ಹಬ್ಬ ಎಲ್ಲ ಆಗಿದೆ, ಬಟ್ ಸ್ಟಿಲ್ ಇಲ್ಲಿ ನಾನು ಸಿಂಪಲಾಗಿ ಒಂದು ಪೂಜೆ ಮಾಡಿದೆ. ಹಬ್ಬ ಅಂದರೆ ಏನು, ನಮ್ಗೆ ಇಷ್ಟ ಇರೋ ಥರ ಸೆಲೆಬ್ರೇಟ್ ಮಾಡೋದು, ಖುಷಿಯಾಗಿರೋದು, ನಮ್ಗೆ ಇಷ್ಟ ಆಗಿತ್ತು ತಿನ್ನೋದು. ಸೊ ಪವನ್ ಏನಾದರೂ ಸ್ವೀಟ್ಸ್ ಎಲ್ಲ ಮಾಡಿದ್ರೆ ಒಬ್ಬಟ್ಟು, ಅದರೆಲ್ಲ ಏನು ರಿಸ್ಕೌಂಡ್ ಮಾಡಿದ್ರು ಅವ್ರು ಅಷ್ಟೊಂದು ಇಷ್ಟಪಡೋದಿಲ್ಲ ಸ್ವೀಟ್ಸ್ ತಿನ್ನೋದಿಲ್ಲ. ಸೊ ನನಗೂ ಏನು ಅಂತ ಇದಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಫೇವ್ರೇಟ್ ಏನು ಚಿತ್ರಾನ್ನ, ಸೊ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿ, ಹೆಸರುಬೇಳೆ ಒಂದು ಸ್ವಲ್ಪ, ಅದ್ರ ಜೊತೆಗೆ ಹೆಸರುಬೇಳೆ ಪಾಯಸ, ಯಾಕಂದರೆ ಇವಾಗ ಏನಂದರೆ ಸಮ್ಮರ್ ಅಲ್ವಾ, ಸೊ ಅದಕ್ಕೋಸ್ಕರ ಹೆಸರುಬೇಳೆ ಪಾಯಸ ಮಾಡಿ ತುಂಬ ದಿನ ಆಗಿತ್ತು, ಆದರೆ ನೀವು ತಿನ್ಸೋಕೆ ಈಸಿ. ಸೊ ಹೆಸರುಬೇಳೆ ಪಾಯಸ ಊಟ ಎಲ್ಲ ಆಯಿತು, ಈಗ ಅರಣ್ಯ ರೆಡಿಯಾಗಿದ್ದಾಳೆ, ಸೊ ಇವಾಗ ಮಲ್ಗಕ್ಕೆ ಹೋಗ್ತೀವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಸಿಂಪಲ್ ಸೆಲೆಬ್ರೇಷನು ನೀವು ಎಂಜಾಯ್ ಮಾಡಿದ್ರೆ, ಇಂಡ್ಯಾದಲ್ಲಿ ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ ಕ್ಲಿಪ್ಸ್ ಆಗ್ಬೋದು, ಸೊ ಇವತ್ತಿನ ಕ್ಲಿಪ್ಸ್ ಆಗ್ಬೋದು, ಸೊ ನನ್ನ ಡ್ರೆಸ್ಸು ಎಲ್ಲ ಇಷ್ಟ ಆಗಿದೆ. ಏನು ಅನ್ನಿಸ್ತು ಇವತ್ತಿನ ವ್ಲಾಗಲ್ಲಿ, ಏನು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಲವ್ ಯು ಆಲ್, ಸಿ ಯು ಸೂನ್ ಫ್ರೆಂಡ್ಸ್, ಬಾಯ್.